ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ನಾನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನೀವು ಯಾವ ಸಮಯಕ್ಕಾದರೂ ಮಾಡ್ಕೊಳ್ಬೋದಾಗಿರುವಂಥ ಒಂದು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ರುಬ್ಬಿ ಮಾಡೋ ಅಂಥ ಮಸಾಲ ಟೊಮೆಟೊ ಬಾತ್ ತುಂಬ ರುಚಿಯಾಗಿರುತ್ತೆ, ತುಂಬ ಸ್ಪೈಸಿಯಾಗಿರುತ್ತೆ. ನೀವು ಸಹ ಈ ಥರ ಒಂದು ಸಲ ಟೊಮೆಟೊ ಬಾತ್ನ ಮಾಡ್ಕೊಳ್ಳಿ. ಅದಕ್ಕೆ ಹೇಗೆ ಮಾಡೋದು ಅಂತ ನೋಡಬೇಕಲ್ವಾ? ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ಅಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಖತ್ ಸ್ಪೈಸಿ ಆಗಿರುವಂಥ ಮತ್ತು ಟೇಸ್ಟಿ ಆಗಿರುವಂತಹ ರುಬ್ಬಿ ಮಾಡೋ ಅಂಥ ಟೊಮೆಟೊ ಬಾತ್ಗೆ ಮೊದಲಿಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ನಾನು ಒಂದು 5 ಟೊಮೆಟೊಗಳನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಮೀಡಿಯಮ್ ಸೈಜ್ ಅಂತ, ದಪ್ಪ ಏನಿಲ್ಲ. ಒಂದು 5 ಟೊಮೆಟೋಸ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಫ್ರೆಶ್ ಆಗಿರುವಂಥ ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ, ಮತ್ತು ಒಗ್ಗರಣೆಗೂ ಸ್ವಲ್ಪ ಬೇರೆ ಬಳಸ್ಕೊಳ್ತೀನಿ, ಇಲ್ಲೊಂದು ಹಿಡಿಯಷ್ಟು ತೊಗೊಂಡಿದ್ದೀನಿ, ಒಂದು 3 ಮೆಣಸಿನ್ಕಾಯಿ. ಅಚ್ಚು ಮೆಣಸಿನ ಪುಡಿ ಕೂಡ ಬಳಸೋದ್ರಿಂದ ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೀಡಿಯಂ ಸೈಜಿನ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಹೆಸಲುಗಳು, ಸ್ವಲ್ಪ 1 ಇಂಚಷ್ಟು ಶುಂಠಿ, 1 ಇಂಚಷ್ಟು ಚಕ್ಕೆ, ಮತ್ತೊಂದು 5-6 ಲವಂಗಗಳು. ಇದಿಷ್ಟನ್ನು ಸಹ ರುಬ್ಬಿಕೊಂಡು ಒಂದು ಮಸಾಲೆನ ತಯಾರು ಮಾಡ್ಕೋಬೇಕು. ಅದಾದ ನಂತರ ನಾವು ಟೊಮೆಟೊ ಬಾತ್ಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಈಗ ಮೊದಲು ಮಸಾಲೆನ ರೆಡಿ ಮಾಡ್ಕೊಂಬಿಡ್ತೀನಿ, ನಂತರ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ. ಮಸಾಲ ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಆಲ್ರೆಡಿ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಅಂದರೆ 2 ಟೇಬಲ್ ಸ್ಪೂನಷ್ಟು. ಅದ್ರ ಜೊತೆಗೆ ಒಂದು 2 ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಬೆಣ್ಣೆಯಿಂದ ಒಗ್ಗರಣೆ ಮಾಡಿದ್ರೆ. ಬರೀ ಬೆಣ್ಣೆನೇ ಹಾಕೋಕ್ಕಾಗಲ್ಲ, ಬೆಣ್ಣೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು, ಆಮೇಲೆ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಣ್ಣೆ ಸ್ವಲ್ಪ ಕರಗಬೇಕು. ಬೆಣ್ಣೆ ಕಂಪ್ಲೀಟಾಗಿ ಕರಗಿದೆ. ಈಗ ಇದಕ್ಕೆ ಪಲಾವ್ಗೆ ಹಾಕುವಂಥ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಚಕ್ರ ಮೊಗ್ಗು, ಏಲಕ್ಕಿ ಏನೆಲ್ಲ ಹಾಕ್ಕೊಳ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಂಪನ್ನ ಬಳಸೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ನಾವು ಪಲಾವು ಈ ಥರ ಏನಾದರೂ ಬಾತ್ಗಳು ಮಾಡುವಾಗ ತುಂಬ ಮಸಾಲೆ ಯೂಸ್ ಮಾಡ್ತೀವಲ್ವಾ, ಅದು ಡೈಜೆಷನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಥರ ಸಮಯದಲ್ಲಿ ಒಗ್ಗರಣೆಗೆ ಈ ಥರ ಸೋಂಪು ಬಳಸೋದ್ರಿಂದ ಈಸಿಯಾಗಿ ಜೀರ್ಣಕ್ರಿಯೆ ಆಗುತ್ತೆ. 1 ನಿಮಿಷ ಸಾಕು ಈ ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋಕ್ಕೆ. ಈಗ ಇದಕ್ಕೆ 2 ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇ 1 ಮೀಡಿಯಮ್ ಸೈಜಿನ ಕ್ಯಾಪ್ಸಿಕಮ್ಮು, ಈ ಥರ ಸ್ವಲ್ಪ ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರೋದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಆಗಲೇ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೆ, ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅಂದರೆ ಒಂದು 1/2 ಬಟ್ಲಷ್ಟು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾವೊಂದು ಮಸಾಲೆ ಮಾಡಿಟ್ಕೊಂಡಿದ್ವಲ್ವ, ಟೊಮೆಟೊ, ಕಾಯಿ ಎಲ್ಲ ಸೇರಿಸ್ಕೊಂಡು ಆ ಮಸಾಲೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋವಾಗ ಬರೀ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಅದಕ್ಕೆ 1/2 ಸ್ಪೂನಷ್ಟು ಅಚ್ಚಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಸ್ವಲ್ಪ ಬಾಯ್ಲ್ ಆಗಿಬಿಡ್ತೀನಿ. ಆ ಮಸಾಲೆ ಎಲ್ಲ ಆ ಬೆಣ್ಣೆ ಎಣ್ಣೆ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸ್ವಲ್ಪ ಬಾಯ್ಲ್ ಆಗಲಿ. ಮಸಾಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿ ಇವಾಗ ಬಾಯ್ಲ್ ಆಗ್ತಾಯಿದೆ. ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 2 ಗ್ಲಾಸಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೊಮೆಟೊ ಬಾತ್ ಅಂತೂ ತುಂಬ ಮಸಾಲೆ ಭರಿತವಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ.
ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎರಡು ಗ್ಲಾಸ್ ಹಾಕ್ಕೊಳ್ತಾ ಇದ್ದೆ, ಆದರೆ ಇವಾಗ ಖಾರ ರುಬ್ಬಿದ್ದೀವಲ್ವ ಮಸಾಲೆ, ಆ ಮಸಾಲೆ ಸ್ವಲ್ಪ ನೀರು ಥರ ಇರುತ್ತೆ, ತೆಳು ಆಗಿಬಿಡುತ್ತೆ, ಅದಕ್ಕೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ, ಕೊನೆಯಲ್ಲಿ ಹಾಕೋದ್ರಿಂದ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಹಾಗೆ ಇರುತ್ತೆ. ಒಗ್ಗರಣೆ ಗರಂ ಮಸಾಲ ಹಾಕಿದಾಗ ಫ್ಲೇವರ್ ಹೊಟ್ಟೋಗಿರುತ್ತೆ ಬೇರೆ ಟೇಸ್ಟ್ ಜೊತೆ ಮಿಕ್ಸ್ ಆಗಿಬಿಟ್ಟು. ಸಣ್ಣ ಕಟ್ ಮಾಡಿರೋಂಥ ಪುದೀನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೆನೆಸಿರೋಂಥ ಕಡಲೆಕಾಯಿ ಬೀಜನೂ ಸಹ ಮೇಲೆ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ನೆನೆಸಿರೋಂಥ ಕಡಲೆಕಾಯಿ ಬೀಜ ನಿಜಕ್ಕೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ರೈಸ್ ತಿನ್ನೋವಾಗ ನೀವು ಒಂದ್ಸಲ ಅದನ್ನು ಹಾಕಿ ನೋಡಿ, ನೀವು ಮನೇಲಿ ಬಾತ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು 1 ನಿಮಿಷ ಕುದಿಸ್ಬೇಕು. 1 ನಿಮಿಷ ಕುದಿಸ್ಬಿಟ್ಟು ನಂತರ ಲಿಡ್ ಕ್ಲೋಸ್ ಮಾಡಬೇಕು. ಬೇಗ ಕುಕ್ಕರ್ ಕೂಡ ಬೇಗ ಕೂಗುತ್ತೆ, ಅದರ ಜೊತೆಗೆ ತಳ ಹಿಡಿಯೋದಿಲ್ಲ. ಈಗ ಇದು ಸಣ್ಣಗೆ ಒಂದು ಕುದಿ ಬರ್ತಾ ಇದೆ. ಈಗ 2 ವಿಷಲ್ಸ್ ಆಗಿ ಕುಕ್ಕರ್ ಎಲ್ಲ ಚೆನ್ನಾಗಿ ಕೂಲಾಗಿ ಈಗ ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ, ಮಸಾಲೆಯುಕ್ತವಾಗಿರುವಂಥ ರುಬ್ಬಿರುವಂಥ ಟೊಮೆಟೊ ಬಾತ್ ಈ ಥರ ಬಂದಿದೆ. ಎಲ್ಲ ಒಂದ್ಸಲ ಟರ್ನ್ ಮಾಡ್ಕೊಳ್ಳೋಣ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಬಹಳ ರುಚಿ ರುಚಿಯಾಗಿರುವಂತಹ ರುಬ್ಬಿರೋಂಥ ತುಂಬ ಮಸಾಲೆಯುಕ್ತವಾಗಿರುವಂಥ ಟೊಮೆಟೊ ಬಾತ್ ರೆಡಿಯಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೂ ಮಾಡ್ಕೊಳ್ಬೋದು, ಡಿನ್ನರ್ಗೂ ಮಾಡ್ಕೊಳ್ಬೋದು, ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಈ ಥರ ರುಬ್ಬಿ ಒಂದ್ಸಲ ಟೊಮೆಟೊ ಬಾತ್ ಮಾಡಿ ಟ್ರೈ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.